ಕಲ್ಪತರು ನಾಡು ಶೈಕ್ಷಣಿಕ ನಗರಿ ತುಮಕೂರು ಅನೇಕ ವಿಚಾರಗಳಲ್ಲಿ ತನ್ನದೇ ಆದ ಇತಿಹಾಸ ಹೊಂದಿದೆ. ರಾಜ್ಯದಲ್ಲಿ ಎರಡನೇ ಅತಿದೊಡ್ಡ ಜಿಲ್ಲೆಯಾದ ತುಮಕೂರು ಜಿಲ್ಲೆಯಲ್ಲಿನ ಒಂದೆರಡು ತಾಲೂಕಿನ ರೈತರು ದೇಶದಲ್ಲೇ ಅತ್ಯಂತ ಸಮೃದ್ಧಿ ಬದುಕನ್ನು ನಡೆಸುತ್ತಿದ್ದಾರಂತೆ. ಆ ಎರಡು ತಾಲೂಕುಗಳೇ ತಿಪಟೂರು ಹಾಗೂ ಗುಬ್ಬಿ. ಈ ವಿಚಾರವನ್ನ ಜಿಲ್ಲೆಯ ಸಂಸದರೇ ಇತ್ತೀಚೆಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಾಯಿಬಿಟ್ಟಿದ್ದಾರೆ. ಹೌದು, ಇಡೀ ಭಾರತದಲ್ಲೇ ತುಮಕೂರು ಜಿಲ್ಲೆ ಅತ್ಯಧಿಕ ತೆಂಗು ಹಾಗೂ ಅಡಿಕೆ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು, ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹೆಚ್ಚಾಗಿ ಅಡಿಕೆಯನ್ನ ರೈತರು ಬೆಳೆಯುತ್ತಾರಂತೆ. ಜೊತೆಗೆ ಕಲ್ಪತರು ನಾಡನ್ನ ಇಡೀ ಇಂಡಿಯಾದಲ್ಲೇ ಕೋಕೋನಟ್ ಡಿಸ್ಟಿಕ್ ಅಂತ ಕನ್ಸಿಡರ್ ಮಾಡಲಾಗಿದೆಯಂತೆ. ಗುಬ್ಬಿ ತಾಲೂಕು 1972 ನಂಜುಂಡಪ್ಪ ವರದಿ ಪ್ರಕಾರ ಒನ್ ಆಫ್ ದಿ ವರ್ಸ್ಟ್ ತಾಲೂಕು ಅನ್ನೋ ಕುಖ್ಯಾತಿ ಹೊಂದಿತ್ತಂತೆ. ಬಳಿಕ ರೈತರಿಗೆ ಸಮರ್ಪಕ ನೀರು ಪೂರೈಕೆ ಆದ ಕಾರಣದಿಂದ ಇಂದು ಗುಬ್ಬಿ ತಾಲೂಕಿನಲ್ಲೇ ಹೈಯೆಸ್ಟ್ ಅಡಿಕೆ ತೋಟಗಳಿದ್ದು, ಇಲ್ಲಿನ ರೈತರ ಬದುಕು ಇಡೀ ಇಂಡಿಯಾದಲ್ಲೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋ ಖ್ಯಾತಿ ಗಳಿಸಿದೆ ಎಂದು ಸಂಸದ ಜಿ ಎಸ್ ಬಸವರಾಜ್ ಹೇಳಿದ್ದಾರೆ. ನಮ್ಮ ಹೆಚ್ಚಿನ ವಲಯದಲ್ಲೂ ಕೂಡ ಯಾರ್ಯಾವ ಡಿಪ್ರೇಡ್ ಆಗಿದ್ದು ಲಿಫ್ಟ್ ಮಾಡ್ತಿದ್ದಕ್ಕೆ ಅದಕ್ಕೂ ಕೂಡ ನಮ್ಮ ಮೆನರಿಗೇಷನ್ನವರು ಸುಮಾರು 1.5 TMC ನೀರನ್ನ ರಿಸರ್ವ್ ಇಟ್ಟು ಅದೆಲ್ಲ ಸೇರಿ ಗುಬ್ಬಿ ತಾಲೂಕಿನಲ್ಲಿ 100% ಸೆಮಿ ಡ್ರೈ ಇದಕ್ಕೆ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಕೊಟ್ಟು ತೋಟಗಾರಿಕೆ ಮಾಡಬೇಕಾಗಿತ್ತು. ಇವತ್ತು ಪ್ರಾಯಶಃ ತುಮಕೂರು ಜಿಲ್ಲೆ ಮತ್ತು ಮಂಗಳೂರಿಗೆ ತಕ್ಕಂಡ್ರೆ ಇವತ್ತು ಗುಬ್ಬಿ ತಾಲೂಕಿನಲ್ಲೇ ಹೈಯೆಸ್ಟ್ ಅಡಿಕೆ ತೋಟ ಇದೆ. ಎಲ್ಲ ಬದುಕಿದ್ದಾರೆ ಜನ, ಯಾಕಾಯ್ತು ಅಂದರೆ ಈಗ 15 ವರ್ಷದಿಂದ ನೀರು ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರು ಕೂಡ ಮಾವಿನ ತೋಟ ಏನು ಆದಾಯ ಬರ್ತಿದ್ದ ಕಡ್ದಾಕಿ ಅಡಿಕೆ ತೋಟ ಮಾಡಬೇಕು. ಒಬ್ಬೊಬ್ಬ ರೈತರು ಯಾವ ರೈತರ ಮನೆ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಕ್ಯಾಸ್ಟ್ ಎಷ್ಟೇ ಆದಾಯ ಬರ್ತವ್ರೆ 4 ಲಕ್ಷ ಕೊಟ್ಟೆ ಸ್ವಾಮಿ ಅಂತಾರೆ. ಇನ್ನೊಬ್ಬ 1 ಲಕ್ಷ ಕೊಟ್ಟೆ ಅಂತಾರೆ, ಒಬ್ಬ 25 ಲಕ್ಷ ಅಂತಾರೆ, ಒಬ್ಬ 80 ಲಕ್ಷ ಕೊಟ್ಟಿದ್ದೆ ಸ್ವಾಮಿ ನಮ್ಮ ತೋಟ ಅಂತಾರೆ. ಈ ರೀತಿ ಭಾಳ ಚೆನ್ನಾಗಾಗಿ ರೈತರು ಇಡೀ ಇಂಡಿಯಾದಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರ್ತಕ್ಕಂಥ ಒಂದು ತಾಲೂಕು ಚೆನ್ನಾಗಿದ್ದರೆ ಒಂದು ಗುಬ್ಬಿ. ತುಮಕೂರು ಜಿಲ್ಲೆಯನ್ನ ಮಧುಗಿರಿ, ತಿಪಟೂರು, ತುಮಕೂರು ಹೀಗೆ 3 ಜಿಲ್ಲೆಗಳನ್ನಾಗಿಸಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವ ಸಂಸದರು, ಅವರಿಗಿಂತ ಮುಂಚೆ ತಿಪಟೂರು ಡಿಮಾಂಡ್ ಮಾಡ್ತಾ ಇದ್ರು, ಅದಕ್ಕೆ ಕೇಳಿದೆ. ಜಿಲ್ಲೆಯಲ್ಲಿನ HMT ಜಾಗವನ್ನ ಪಡೆದಿರುವ ಇಸ್ರೋ ಈ ಯೋಜನೆಯನ್ನ ಗುಜರಾತ್ಗೆ ಕೊಂಡೊಯ್ಯಲಾಗುತ್ತೆ ಅನ್ನೋ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡಿದ್ದು, ಏನು ಮಾತಾಡ್ತೀರ್ರಿ, HMT ಜಾಗವನ್ನ ಇಸ್ರೋದವರು ಗುಜರಾತ್ಗೆ ಕೊಟ್ರೆ ನಾವು ಸುಮ್ಮನೆ ಇರ್ತೀವ, ಉಪವಾಸ ಕೂರ್ತೇವೆ ಎಂದ್ರು. ವಿರೋಧ ಪಕ್ಷದವರು ಹೇಳಿದವೆಲ್ಲ ಕರೆಕ್ಟ್ ಆಗಿಲ್ಲ, ಎಲ್ಲಿ ಸ್ಥಳಾಂತರ ಮಾಡ್ತೀರಿ, ಜಾಗ ಹೊತ್ಕೊಂಡು ಹೋಗ್ತಾನ, ಎಲ್ಲಿ ಹೋಗ್ತದೆ? ಅಲ್ಲ, 250 ಕೋಟಿ ಕೊಟ್ಟು ಪರ್ಚೇಸ್ ಮಾಡೋರೆ ನೀವು ಎಲ್ಲಿ ಹೊತ್ಕೊಂಡು ಹೋಗ್ತಾರ? ಯಾವ ಗುಜರಾತಿ ಬಿಟ್ರೆ ನಾವಿದ್ದೀವ, ಉಪವಾಸ ಕುಂತ್ಕಂತೀವಿ, ಅಮರಣಾಂತರವಾಗಿ ಬಿಡೋ ಗುಜರಾತಿ ಕೊಟ್ರೆ ಗುಜರಾತ್ಗೆ ಯಾಕೆ ಕೊಡ್ತಾರೆ? ಅವ್ರದ್ದೇನೋ ಇನ್ನೊಂದು ಮಾಡ್ಕೊಂತಾರೆ, ಇದಕ್ಕೆ ಆಗ್ತಾರೆ. ರಾಜ್ಯದಲ್ಲಿ ನನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಬೇರೆ ಯಾವ ಸಂಸದರಾದರೂ ತಂದಿದ್ರೆ ನಾ ಇವತ್ತೇ ರಾಜೀನಾಮೆ ಕೊಡ್ತೇನೆ ಎನ್ನುವ ಮೂಲಕ ರಾಜ್ಯದ ಉಳಿದ ಸಂಸದರಿಗೆ ಇದೇ ವೇಳೆ ಜಿ ಎಸ್ ಬಸವರಾಜ್ ಸವಾಲ್ ಕೂಡ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.